नमस्कार नान शर्मिता शेट्टी तवर जिले के श्रीरामुलु मरळुतारा वापस आगतारा अन्नो कुतूहल इदे चर्चेनु नडेयता इदे बळ्ळारी ग्रामीण क्षेत्रदल्ली श्रीरामुलु स्पर्धे माडुवंत साध्यते इदे श्रीरामुलु अवर बग्गे ई विषय यावाग चर्चे बंतु मुन्नेलेगे बंतु ग्रामीण शासक कांग्रेस नागेंद्र फुल अलर्ट आगिद्दारे क्षेत्रदल्ली जात्रे मदुवे हब्ब एने कार्यक्रम आद्रू कूड अवरिगे आह्वान बंद्रे एल्लदरल्लू होगि पाल्गोळ्ता इद्दारे ಈ ಹಿಂದೆ ಮೂರು ಬಾರಿ ಗೆದ್ದಿದ್ದ ರಾಮುಲುಗೆ ಠಕ್ಕರ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಬಿಜೆಪಿ ಕಾರ್ಯಕರ್ತರನ್ನ ಕಾಂಗ್ರೆಸ್ಗೂ ಕೂಡ ನಾಗೇಂದ್ರ ಅವರು ಸೇರಿಸಿಕೊಳ್ತಾ ಇದ್ದಾರೆ ಬಳ್ಳಾರಿ ಗ್ರಾಮೀಣ ಶಾಸಕ ಬಿ ನಾಗೇಂದ್ರ ಈಗ ಫುಲ್ ಅಲರ್ಟ್ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ನಾಗೇಂದ್ರ ಗೆದ್ದಿದ್ದು ಈ ಹಿಂದೆ ಈಗ ರಾಮುಲು ಅವರು ಬಳ್ಳಾರಿ ಗ್ರಾಮೀಣ ಕ್ಷೇತ್ರಕ್ಕೆ ಬರ್ತಾರೆ ಅಲ್ಲಿಂದ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳು ಇದೆ ಅಂತ ಗೊತ್ತಾದ ತಕ್ಷಣ ಕ್ಷೇತ್ರದ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಸುತ್ತಾಟವನ್ನ ಮಾಡ್ತಾ ಇದ್ದಾರೆ आह्वान बंद कार्यक्रम यारे कूड़ा बंद कूड़ा बीजेपी पक्ष जे डी एस इन पक्ष यारू कलोर बंद कूड़ा बीजेपी पक्ष रामलूल निबूद नन ग बट बहुशारो इन गोंदर और जिले बल्लारी ग्रामीण नान निलबोदु अथवा संडूर निलबोदु निलबोदु अथवा राज्यद बेरे बेरे क्षेत्रदवर हेसरु कूड केळि बरुत्ते बट नावु यावत्तू कूड एदराळेयन्न नावु यावत्तू कूड नोडलिल्ल नन्न ओंदु विचारदल्लि नानु राजकीयक्के बंदागिंद कूड अदे रीतियागि नोडिदिनि नम्म कार्य नम्म अभिवृद्धि नम्म ओंदु ಯಾವ ರೀತಿ ನಾವು ಈ ಕಳೆದ 5 ವರ್ಷದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಾಡ್ಕೊಂಡಿದ್ದೆವು ಅದನ್ನ ಮುಂದೆ ಇಟ್ಕೊಂಡು ಹೋಗ್ತೀವಿ ಯಾರೇ ಬಂದರೂ ಕೂಡ ನಾವು ಗೆದ್ದು ಬರುವಂತ ಒಂದು ಭರವಸೆ ನಮ್ಮ ಮತದಾರರಲ್ಲಿ ಇದೇ ವಿಚಾರವಾಗಿ ಡೀಟೇಲ್ ಆಗಿ ಇನ್ಫರ್ಮೇಷನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜ್ ಬಸವರಾಜ್ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ರಾಮುಲು ಅವರು ಸ್ಪರ್ಧೆ ಮಾಡೋದು ಖಚಿತ ಆದ್ರೆ ನಾಗೇಂದ್ರ ಅವರಿಗೆ ಸ್ವಲ್ಪ ಸಂಕಷ್ಟ ಆಗೋದಂತೂ ಗ್ಯಾರಂಟಿ ಇನಿಟಲಿ ನಾಗೇಂದ್ರ ಅವರು ಯಾವ ತರ ಸ್ಟ್ರಾಟಜಿಗಳನ್ನು ಮಾಡ್ಕೊಂಡಿದ್ದಾರೆ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ದಿನಗಣನೆ ಕೂಡ ಆರಂಭ ಆಗ್ತಾ ಇದೆ ಅದರಲ್ಲಿ ಕೂಡ ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ಒಂದು ರಾಜ್ಯದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಆಗತಕ್ಕಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇರತಕ್ಕಂತದ್ದು ಅದರಲ್ಲೂ ಕೂಡ ಸಚಿವ ಶ್ರೀರಾಮುಲು ಅವರು ಈ ಬಾರಿ ಬಳ್ಳಾರಿ ಜಿಲ್ಲೆಯಿಂದಲೇ ಸ್ಪರ್ಧೆ ಮಾಡಬೇಕು ಅನ್ನಿಟ್ಟಲ್ಲಿ ಕೂಡ ಒಂದು ಒಲವನ್ನು ಕೂಡ ವ್ಯಕ್ತಪಡಿಸಿರತಕ್ಕಂತದ್ದು ಅದರಲ್ಲೂ ಬಳ್ಳಾರಿ ತಮ್ಮ ಹಳೆಯ ಕ್ಷೇತ್ರ ಏನಿದೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ಗ್ರಾಮೀಣ ಕ್ಷೇತ್ರದಲ್ಲೇ ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನಿಟ್ಟಲ್ಲಿ ಕೂಡ ರಾಮುಲು ಅವರು ಈಗಾಗಲೇ ಸಾಕಷ್ಟು ಪ್ಲಾನ್ ಗಳನ್ನು ಕೂಡ ಸಿದ್ಧಪಡಿಸಿಕೊಂಡಿರತಕ್ಕಂತದ್ದು ಆದರೆ ಸಚಿವ ಶ್ರೀರಾಮುಲು ಅವರಿಗೆ ಒಂದು ರೀತಿಯಲ್ಲಿ ಟಕ್ಕರ್ ಕೊಡಲಿಕ್ಕೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಹಾಲಿ ಶಾಸಕರಾಗಿರತಕ್ಕಂತ ಬಿ ನಾಗೇಂದ್ರ ಇದ್ದಾರೆ ಬಿ ನಾಗೇಂದ್ರ ಕೂಡ ಸಾಕಷ್ಟು ಇದು ಸಂಪಟಂಗ ಒಂದು ಕಾರ್ಯತಂತ್ರಗಳನ್ನು ಕೂಡ ಚುನಾವಣಾ ಕಾರ್ಯತಂತ್ರಗಳನ್ನು ಕೂಡ ರೂಪಿಸಿರತಕ್ಕಂತದ್ದು ಇದರಲ್ಲಿ ನಾಗೇಂದ್ರ ಅವರು ಕೂಡ ರಾಮುಲು ಅವರಿಗೆ ಚುನಾವಣೆಯನ್ನು ಎದುರಿಸಲಿಕ್ಕೆ ರಾಮುಲು ಅವರನ್ನ ಮಣಿಸಲಿಕ್ಕೆ ಎಲ್ಲ ರೀತಿಯ ತಂತ್ರಗಳನ್ನು ಕೂಡ ಅವರು ಕೂಡ ಮಾಡ್ಕೊಂಡಿರತಕ್ಕಂತದ್ದು ಈಗಾಗಲೇ ಯಾವಾಗ ಸಚಿವ ಶ್ರೀರಾಮುಲು ಅವರು ಬಳ್ಳಾರಿ ಗ್ರಾಮೀಣ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರೆ ಅನ್ನೋದಕ್ಕೆ ಸಾಧ್ಯತೆಗಳೇನು ಇದಾವೆ ಅದರಲ್ಲಿ ಕೂಡ ಈಗ ಬಿ ನಾಗೇಂದ್ರ ಕೂಡ ಸಾಕಷ್ಟು ಅಲರ್ಟ್ ಆಗಿರತಕ್ಕಂಥದ್ದು ಕ್ಷೇತ್ರದಲ್ಲೇ ಬೀಡು ಬಿಟ್ಟು ಜನರ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥದ್ದು ಅದರ ಜೊತೆಗೆ ಸಾಕಷ್ಟು ಗ್ರಾಮೀಣ ಕ್ಷೇತ್ರದಲ್ಲಿ ಠಿಕಾಣಿ ಉಳಿದಿರತಕ್ಕಂಥದ್ದು ಕೂಡ ಇಲ್ಲಿ ಕಾಣಬಹುದಾಗಿದೆ ಹಾಗೆ ಪ್ರತಿಯೊಂದು ಮದುವೆ ಕಾರ್ಯಗಳಾಗಿರ್ಬೋದು ಅಥವಾ ಜಾತ್ರೆಗಳಾಗಿರ್ಬೋದು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಕೂಡ ಅವರ ಕಾರ್ಯಕರ್ತರ ಕಾರ್ಯಕ್ರಮಗಳಲ್ಲಿ ಕೂಡ ಸಾಕಷ್ಟು ಭಾಗವಹಿಸಿದ್ರ ಮೂಲಕ ಎಲ್ಲ ಒಂದು ಕಡೆ ಅವರು ಕೂಡ ಚುನಾವಣಾ ಸಿದ್ಧತೆಯನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತದೆ ಇವತ್ತು ಕೂಡ ಶಿವರಾತ್ರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಕಕ್ಕಬೇವಿನಹಳ್ಳಿಯಿಂದ ಕಲಬುರಗಿಯವರಿಗೆ ಕೂಡ ಒಂದು ಪಾದಯಾತ್ರೆಯನ್ನು ಕೂಡ ನಾಗೇಂದ್ರ ಅವರು ಹಮ್ಮಿಕೊಂಡಿರತಕ್ಕಂಥದ್ದು ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಅಸಮಾಧಾನಗೊಂಡಿರತಕ್ಕಂಥ ಸಾಕಷ್ಟು ಕಾರ್ಯಕರ್ತರ ಪಡೆ ಏನಿದೆ ಅವರನ್ನು ಕೂಡ ಕಾಂಗ್ರೆಸ್ಗೆ ಸೆಳೆಯಲಿಕ್ಕೆ ಕಾಂಗ್ರೆಸ್ನ ಸೇರ್ಪಡೆ ಮಾಡಿಕೊಳ್ಳಲಿಕ್ಕೆ ಕೂಡ ನಾಗೇಂದ್ರ ಅವರು ಮುಂದಾಗಿರತಕ್ಕಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರತಕ್ಕಂಥದ್ದು ಇಲ್ಲಿ ನೋಡಬಹುದಾಗಿದೆ ಅಂತಲ್ಲಿ ಈಗ ಒಂದು ವೇಳೆ ರಾಮುಲು ಅವರು ಬಳ್ಳಾರಿ ಗ್ರಾಮೀಣ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ರೆ ಇದು ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗುತ್ತೆ ರಾಮುಲು ವರ್ಸಸ್ ನಾಗೇಂದ್ರ ಸಾಕಷ್ಟು ಮಟ್ಟದ ಚುನಾವಣೆ ಒಂದು ಹೈ ವೋಲ್ಟೇಜ್ ಫೈಟ್ ಆಗಿ ಕೂಡ ಇದು ಮಾರ್ಪಾಡಾಗತಕ್ಕಂತ ಎಲ್ಲ ಸಾಧ್ಯತೆ ಇರತಕ್ಕಂತದ್ದು ಥ್ಯಾಂಕ್ ಯು ಬಸವರಾಜ್ ತಮ್ಮ ಇನ್ಫಾರ್ಮೇಷನ್ ಗೆ